ಸ್ನೇಹಿತರೆ, ನಮಗೆ ಸರ್ಕಾರ ಯಾವುದಾದ್ರು ಒಂದು ಕೆಲಸ ಮಾಡಿದಾಗ ಸರ್ಕಾರದ ಕೆಲಸ ಏನು ಚೆನ್ನಾಗಿ ಆಗಿಲ್ಲ ಅಂತ ಮೂಗು ಮರಿತಾ ಇರ್ತೇವೆ. ಆದರೆ ಇಲ್ಲೊಂದು ಚೋದ್ಯವನ್ನು ತೋರಿಸ್ತೇನೆ ನಿಮಗೆ. ನೋಡಿ, ಇದು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಮಾಡಿದ ಕೆಲಸ. ನೋಡಿ, ಇಲ್ಲಿ ಉಡುಪಿ ಜಿಲ್ಲೆ ಪಾರಂಪಳ್ಳಿ ಮತ್ತು ಕೋಡಿ ಕನ್ಯಾಣ ಗ್ರಾಮದಲ್ಲಿ ಕಾಂಡ್ಲ ಗಿಡಗಳನ್ನು ಬೆಳೆಸಿದೆ. ಇಂಗ್ಲೀಷ್ನಲ್ಲಿ ಮ್ಯಾಂಗ್ರೂವ್ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ, ಎಷ್ಟು ಚೆಂದ ಈ ಒಂದು ದೃಶ್ಯಗಳು ನಮ್ಮ ಕಣ್ಣಿಗೆ ಬೀಳ್ತವೆ ಅಂದರೆ, ಇದೊಂದು ಬ್ಯಾಕ್ ವಾಟರ್ ಹಿನ್ನೀರು ನದಿ. ಇದು ಸೀತಾ ನದಿ. ಕೋಡಿಯಲ್ಲಿ ಸೀತಾ ಮತ್ತು ಸ್ವರ್ಣ ನದಿಗಳು ಒಟ್ಟಾಗಿ ಸಮುದ್ರ ಸೇರುವಾಗ ತುಂಬ ಹಿನ್ನೀರುಗಳನ್ನು ಸೃಷ್ಟಿ ಮಾಡಿದೆ. ಇದು ಕೂಡ ಒಂದು ಹಿನ್ನೀರು. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಪಾರಂಪಳ್ಳಿ ಮತ್ತು ಕೋಡಿ ಕನ್ಯಾಣ ಗ್ರಾಮ. ಈ ಬ್ಯಾಕ್ ವಾಟರ್ ಅಥವಾ ಹಿನ್ನೀರಿನಲ್ಲಿ ಸುಮಾರು ಒಂದು 10 ವರ್ಷದ ಹಿಂದೆ ಕಾಂಡ್ಲಾ ಗಿಡಗಳನ್ನು ಬೆಳೆಸಲಿಕ್ಕೆ ಪ್ರಾರಂಭಿಸಿದೆ. ಇದು ನಿಮಗೆ ಗೊತ್ತಿದೆ, ಕಾಂಡ್ಲಾ ಗಿಡ ಆಳವಾಗಿ ಬೇರ್ಬಿಡ್ತದೆ, ಮಣ್ಣಿನ ಕೊರತವನ್ನು ತಪ್ಪಿಸ್ತದೆ. ಈಗ ಈ ಕಾಂಡ್ಲಾ ಗಿಡಗಳು ಚೆನ್ನಾಗಿ ಹುಲುಸಾಗಿ ಬೆಳ್ಕೊಂಡು ಒಂದು ಉತ್ತಮ ಪ್ರಾಕೃತಿಕ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ. ನೀವು ಗೂಗಲಲ್ಲಿ ಹುಡುಕಿದರೆ, ಮ್ಯಾಂಗ್ರೂವ್ ಅಂತ ಹಾಕಿ ಹುಡುಕಿದರೆ, ಅದು ಮ್ಯಾಂಗ್ರೂವ್ ಇನ್ ಉಡುಪಿ ಅಂತ ಹುಡುಕಿದರೆ ಕೂಡಲೇ ಪಾರಂಪಳ್ಳಿ ಗ್ರಾಮವನ್ನೇ ತೋರಿಸ್ತದೆ. ಪಾರಂಪಳ್ಳಿ ಅಂತ ತೋರಿಸ್ತದೆ. ನೋಡಿ ಎಷ್ಟು ಚಂದವಾಗಿ ಬೆಳೆಸಿದ್ದಾರೆ. ಅವ್ರು ಹೇಳ್ತಾರೆ ಇದು ಉಡುಪಿಯಿಂದ 17 ಕಿಲೋಮೀಟರ್ ದೂರ ಇದೆ, ಕುಂದಾಪುರಕ್ಕೆ 5 ಕಿಲೋಮೀಟರ್ ಇದೆ ಅಂತಾರೆ. ಅದರಲ್ಲಿ ಗೂಗಲಲ್ಲಿ ಅಲ್ಲ, ಸ್ವಲ್ಪ ಜಾಸ್ತಿ ಇದೆ. ಉಡುಪಿಗೆ ಸುಮಾರು 21 ಕಿಲೋಮೀಟರ್ ನೇರ ಹೋದರೆ 15-16 ಕಿಲೋಮೀಟರ್ ಹೌದು. ಸಾಲಿಗ್ರಾಮ ಬ್ರಹ್ಮವಾರ ಆಗಿ ಹೋದರೆ 21 ಕಿಲೋಮೀಟರ್ ಆಗ್ತದೆ. ಕುಂದಾಪುರಕ್ಕೆ 15 ಕಿಲೋಮೀಟರ್ ಇದೆ. ಇದು ಈ ಹಿನ್ನೀರು ನದಿ ಇನ್ನೊಂದು 5-6 ಕಿಲೋಮೀಟರ್ ಹೋಗುವಾಗ, 7-8 ಕಿಲೋಮೀಟರ್ ಹೋಗುವಾಗ ಕಣ್ಮರೆ ಆಗ್ತದೆ, ತೋಡಾಗಿ ಪರಿವರ್ತನೆ ಆಗುತ್ತೆ, ಮತ್ತೆ ಮುಂದೆ ಇರುವುದಿಲ್ಲ. ಅವ್ರು ಹೇಳ್ತಾರೆ ಇಲ್ಲಿ ನಾವು ಬೋಟಿಂಗ್ ವ್ಯವಸ್ಥೆ ಇದೆ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಇಲ್ಲ ಮಾತ್ರ ಇಲ್ಲಿ. ಆದರೆ ನಿಜವಾಗ್ಲೂ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಿದರೆ, ಈ ಕಾಂಡ್ಲಾ ವನದ ಮಧ್ಯೆ ಬೋಟಿಂಗ್ ಮಾಡಿದರೆ, ಲಕ್ಷಾಂತರ ಜನ ಅಥವಾ ಸಾವಿರಾರು ಜನ ಪ್ರವಾಸಿಗಳನ್ನು ಇಲ್ಲಿಗೆ ಆಕರ್ಷಿಸ್ಬೋದು. ಅದು ನಮ್ಮ ಉದ್ದೇಶ ಅಂತ ಉಡುಪಿ ಟೂರಿಸಮ್ನವರು ಹೇಳ್ತಾರೆ. ಗೂಗಲ್ ಸರ್ಚ್ ಹಾಕಿದ್ರೆ ನೋಡಿ, ಮ್ಯಾಂಗ್ರೂ ಕಲ್ಟಿವೇಷನ್ ಇನ್ ಉಡುಪಿ ಡಿಸ್ಟ್ರಿಕ್ಟ್ ಅಂತ ಹಾಕಿದರೆ ಪ್ರಥಮ ಇದೇ ಇದು ತೋರಿಸ್ತದೆ, ಪಾರಂಪಳ್ಳಿ ಗ್ರಾಮ ಅಂತ ತೋರಿಸ್ತದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಈ ಇದನ್ನು ಬೆಳೆಸಿದ್ದಾರೆ. ನೋಡಿ, ಇಲ್ಲಿ ಒಂದು ಸೇತುವೆ ಕಾಣ್ತೀರಿ, ಇದು ಪಾರಂಪಳ್ಳಿ ಗ್ರಾಮ ಸೇತುವೆ. ನಮ್ಮ ಬಾಲ್ಯದ ಸಮಯದಲ್ಲಿ ಇದೊಂದು ಮರದ ಸೇತುವೆ ಇತ್ತಿಲ್ಲಿ. ಯಾವಾಗ ಇದು ಸಿಮೆಂಟ್ ಸೇತುವೆ ಆಯಿತೋ, ಸಾಧಾರಣ ಇದು ಪೂರ್ಣಗೊಂಡಿದ್ದು ಸಾಧಾರಣ 94-95 1994-95 ಅದರ ಮೇಲೆ ನಮ್ಮ ಊರು ತುಂಬ ಅಭಿವೃದ್ಧಿಯಾಗಿದೆ. ಮರದ ಸಂಖ್ಯೆ ಇತ್ತು, ಆಚೆ ಕಡೆ ಗದ್ದೆ ಹೆಂಚು ಮೇಲೆ ನಡ್ಕೊಂಡು ಹೋಗಬೇಕಿತ್ತು. ಇಲ್ಲಿವರೆಗೆ ನೀವು ಕಾರ್ನಲ್ಲಿ ಇತರ ವಾಹನಗಳಲ್ಲಿ ಬರ್ಬೋದು. ನೋಡಿ, ಕಾರ್ ಬರ್ತಾ ಇದೆ. ಅಲ್ಲಿಂದ ನೀವು ಎಲ್ಲಿಗೆ ಬಂದರೂ ಇಲ್ಲಿ ಬಂದರೆ, ಇಲ್ಲಿ ಜನ ಇದು ನೋಡ್ಲಿಕ್ಕೆ ಬಂದರೆ ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡ್ಬೋದು, ಬೋಟಿನ ವ್ಯವಸ್ಥೆಯನ್ನು ಮಾಡ್ಬೋದು. ಸರ್ಕಾರ ಚಂದ ಮಾಡಿ ಯಜ್ಞ ಮಾಡಿದೆ, ಪೂರ್ಣಾಹುತಿ ಮಾಡಲಿಲ್ಲ, ಸುಮ್ಮನೆ ಪ್ರಚಾರ ಕೊಡಲಿಲ್ಲ. ಕೇರಳದಂಥ ರಾಜ್ಯದಲ್ಲಿ ಪ್ರವಾಸೋದ್ಯಮ ಬರೀ ಹಿನ್ನೀರು ಹೊಳೆಯಲ್ಲೇ ಅವರ ಪ್ರವಾಸೋದ್ಯಮ ಅಭಿವೃದ್ಧಿಗೊಂಡಿದೆ. ಜನರು ಬರಬೇಕು, ಹಣ ಚಲಾವಣೆ ಆಗಬೇಕು, ಬೇರೆ ಬೇರೆ ರಾಜ್ಯಗಳಿಂದ ಬರಬೇಕು, ಆಗ ಮಾತ್ರ ಊರು ಅಭಿವೃದ್ಧಿ ಆಗುವುದು. ನೋಡಿ, ನಾವು ಸೇತುವೆ ಅಡಿಯಿಂದ ಈಗ ಪಾಸ್ ಆಗ್ತಾ ಇದ್ದೇವೆ. ಅದನ್ನು ಇಷ್ಟು ಒಳ್ಳೆ ಕೆಲಸ ಮಾಡಿದ ಅರಣ್ಯ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಜೊತೆ ಸೇರಿಕೊಂಡು ಅದು ಒಂದು ಮಾಡ್ಬೋದಿತ್ತು. ನೋಡಿ, ಎಲ್ಲಿ ನೋಡಿದ್ರು ಕಾಂಡವನ ಚೆನ್ನಾಗಿ ಕಾಣ್ತದೆ. ನೋಡಿ, ಈ ಹಿನ್ನೀರು ಹೊಳೆಯಲ್ಲಿ ಎಲ್ಲಿ ನೋಡಿದರೂ ಕಾಂಡ್ಲ. ಎಲ್ಲ ಮರಗಳಿಗಿಂತ ಅತಿ ಆಳಕ್ಕೆ ತನ್ನ ಬೇರನ್ನು ಬಿಡ್ತದೆ. ನಮಗೆ ಒಂದು ಚಿಂತನೆ ಇದೆ, ಯಾವುದೋ ದೇಶದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸಮುದ್ರ ತೀರದಲ್ಲಿಯೂ ಇದೇ ಥರ ಕಾಂಡ್ಲವನ್ನು ಬೆಳೆಸಿದರೆ ಸಮುದ್ರ ಕೊರತೆಯನ್ನು ತಡಿಬೋದು. ನಾವೀಗ ಕಲ್ಲು ಹಾಕ್ತಾ ಇದ್ದೇವೆ, ಕಲ್ಲನ್ನು ಕೂಡ ಎತ್ಕೊಂಡು ಹೋಗ್ತದೆ ಸಮುದ್ರ. ಆದರೆ ಮರ ಅದಕ್ಕಿಂತ ಗಟ್ಟಿಯಂತೆ ಕಾಂಡ್ಲ ಮರ, ಕಾಂಡ್ಲವನ್ನು ಕಿತ್ಕೊಂಡು ಹೋಗೋದು ಸಮುದ್ರ ಕಷ್ಟ ಉಂಟಂತ ಹೇಳ್ತಾರೆ. ಲವಂಚ ಬೆಳೀತಾರಂತೆ ಕೆಲವು ದೇಶದಲ್ಲಿ ಕಡಲ ಕೊರತೆ ತಪ್ಪಿಸ್ಲಿಕ್ಕೆ.
ಆದರೆ ಇಲ್ಲಿ ಈ ಹಿನ್ನೀರು ಹೊಳೆಯಲ್ಲಿ ಈ ಕಾಂಡಲೆಗಳು ಬೆಳೆದು ನೋಡಿದರೆ ಇದನ್ನು ಯಾಕೆ ಸಮುದ್ರ ತೀರದಲ್ಲಿ ಬೆಳಿಬಾರ್ದು, ಯಾಕೆ ಕೋಟಿ ಕೋಟಿ ರೂಪಾಯಿ ಕಲ್ಲಿಗೆ ಖರ್ಚು ಮಾಡಬೇಕು ಅಂತ ಅನಿಸ್ತದೆ. ನೋಡಿ ಇವುಗಳ ಬೇರ್ ನೋಡಿ ಎಷ್ಟು ಚಂದ ಅಡಿಗಡೆ ಹೋಗಿದೆ ನೋಡಿ. ನಾವೀಗ ಎರಡು ಕಾಂಡ್ಲವನದ ಮಧ್ಯೆ ಒಳಗಡೆ ಪ್ರವೇಶಿಸ್ತಾ ಇದ್ದೇವೆ. ಈ ಕಾಂಡ್ಲವನದ ಮಧ್ಯೆ ಇಲ್ಲಿ ಹಲವಾರು ವನಗಳಿವೆ, ಅಂದರೆ ದಟ್ಟ ಕಾಡಿನಂತಿವೆ. ಒಂದು ಕಾಡಿನೊಳಗೆ ಹೋದ ಅನುಭವ ಆಗ್ತದೆ. ಆದರೆ ನಾವು ಹೋಗ್ತಾ ಇರೋದು ಹೊಳೆಯಲ್ಲಿ, ಹಿನ್ನೀರು ಹೊಳೆಯಲ್ಲಿ. ನೋಡಿ ಈ ಕಡೆಯೂ ಕಾಂಡ್ಲ ಮರ ಇದೆ, ನಿಮ್ಗೆ ಕಾಣ್ತಾ ಇದೆ ಹೀಗೆ. ನೋಡಿ ಈ ಕಡೆ ಕಾಂಡ್ಲ ಮರ ಇದೆ. ಒಂದು ರೌಂಡ್ ಹಾಕಿ ಬರುವ ಕಾಂಡ್ಲ ವನದಲ್ಲಿ. ಈ ತರ ಈ ಕಾಂಡ್ಲವನ್ನ ವನವನ್ನ ಹಿನ್ನೀರು ಹೊಳೆಯಲ್ಲಿ ಬೆಳೆಸಿದ್ರೆ ಇದೊಂದು ಹಸಿರು ಸಸ್ಯ ನೋಡಿ, ಪಕ್ಷಿಗಳ ಗೌಜಿ ಕೇಳ್ತದೆ, ಪ್ರಾಣಿ ಪಕ್ಷಿಗಳಿಗೆ ವಾಸಸ್ಥಾನ ಆಗುತ್ತೆ. ನಾವು ಎಲ್ಲ ಕಡೆ ಮರ ಕಡಿದು ಕಾಂಕ್ರೀಟ್ ಕಾಡು ಮಾಡ್ತಾ ಇದ್ದೇವೆ, ನಮ್ಮದು ಕಾಡು ಹೋಗಿ ಕಾಂಕ್ರೀಟ್ ಕಾಡು ಆಗ್ತಾ ಇದೆ. ಆ ಪಕ್ಷಿಗಳು ಪಾಪ ಎಲ್ಲಿ ಹೋಗಬೇಕು ನೋಡಿ. ಇಂಥ ಕಾಂಡ್ಲವನದಲ್ಲಾರೂ ಅವು ವಾಸ ಮಾಡಲಿ, ಇದು ನಿಜವಾಗ್ಲೂ ಅರಣ್ಯ ಇಲಾಖೆ ಮಾಡಿದ ಒಂದು ಒಳ್ಳೆಯ ಕೆಲಸ. ಇಲ್ಲಿಗೆ ಜನ ನೋಡ್ಲಿಕ್ಕೆ ಬರ್ತಾ ಇದ್ರೆ ಇಲ್ಲಿ ಖಂಡಿತ ಬೋಟಿಂಗ್ ವ್ಯವಸ್ಥೆ ಮಾಡ್ಬೋದು. ಒಂದು ರೌಂಡ್ ಹಾಕಿ ನಿಮ್ಮ ಮುಖ್ಯವಾಗಿ ವೀಕೆಂಡಲ್ಲಿ ವಾರಾಂತ್ಯದಲ್ಲಿ ನಿಮ್ಮ ಇಡೀ ವಾರದ ಸ್ಟ್ರೆಸ್ ಇಲ್ಲಿ ಬಂದು ನೀವು ಪರಿಹಾರ ಮಾಡ್ಕೊಳ್ಬೋದು. ಇದು ನಾನು ಆಗ ಹೇಳಿದ ಹಾಗೆ ಉಡುಪಿ ಜಿಲ್ಲೆ ಪಾರಂಪಳ್ಳಿ ಗ್ರಾಮ, ಪಕ್ಕದಲ್ಲೇ ಕೋಡಿ ಗ್ರಾಮ ಇದೆ. ಎಂಥ ಒಂದು ಸುಂದರ ಸನ್ನಿವೇಶದಲ್ಲಿ ನೀವು ಬೋಟಿಂಗ್ ಹೋಗ್ಬೋದು. ನಾನೀಗ ಹೊರಟಿದ್ದೇನೆ. ನಾವು ಈ ಪ್ರಕೃತಿ ಬರೀ ಮನುಷ್ಯರಿಗೆ ಮಾತ್ರ ಇರುವುದಲ್ಲ, ಮನುಷ್ಯ ಪ್ರಾಣಿಗಳಿಗಿರುವುದಲ್ಲ, ಎಲ್ಲ ಜಾತಿಯ ಪ್ರಾಣಿ ಪಕ್ಷಿ ಹಾವು ಚೇಳು ಎಲ್ಲರಿಗೂ ಇದು ಆವಾಸ ಸ್ಥಾನ. ಅವನ್ನೆಲ್ಲ ನಾವು ಬದುಕಲಿಕ್ಕೆ ಬಿಡಬೇಕು. ಆವಾಗ ಮಾತ್ರ ಒಂದು ಪ್ರಾಕೃತಿಕ ಸಮತೋಲನ ಇರ್ತದೆ. ಹೀಗೆ ಒಟ್ಟರಾಸಿ ನಮಗೆ ಗೊತ್ತಿಲ್ಲದೆ ಮರಗಳನ್ನು ಕಡಿಯುವುದು ಇದೆಲ್ಲ ಮಾಡ್ತಾ ಇದ್ರೆ ಈಗ ನಾವು ಅನುಭವಿಸ್ತಾ ಇದ್ದೇವೆ ಗ್ಲೋಬಲ್ ವಾರ್ಮಿಂಗ್. ನೋಡಿ ಇದಿನ್ನು ಈಗಿನ್ನು ಮಾರ್ಚಿ ಅಷ್ಟೇ, ಆಗಲೇ ಅಯ್ಯೋ ಸೆಕೆ ತಡಿಲಿಕ್ಕೆ ಆಗುದಿಲ್ಲ ಅಂತೇವೆ. ಇದಕ್ಕೆಲ್ಲ ಕಾರಣಕರ್ತರು ನಾವೇ. ನಮ್ಮ ಮನೆ ಸುತ್ತಮುತ್ತ ಮರ ಗಿಡಗಳು ಇಲ್ವಾ? ಇಲ್ವೇ ಇಲ್ಲ. ಈಗ ಇನ್ನೇನಾಗುತ್ತೆ? ಅಟ್ಲೀಸ್ಟ್ ಕೊನೆಗೆ ಈ ಹಿನ್ನೀರಿನಲ್ಲಾದರೂ ಈ ಥರ ಕಾಂಡ್ಲ ಮರಗಳು ಬೆಳೆದ್ರೆ ಪ್ರಾಕೃತಿಕ ಸಮತೋಲನ ಕಾಪಾಡಿಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ ಅಂತ ನನ್ನ ಅಭಿಪ್ರಾಯ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ ನೋಡಿ, ಕಾಂಡ್ಲವನದಲ್ಲಿ ದೋಣಿಯಲ್ಲಿ ಸಾಕ್ತಾ ಇದ್ದೇನೆ. ನೀವು ಒಂದು ದಿವಸ ಬನ್ನಿ ನೋಡಿ, ಪಕ್ಷಿಗಳು ಕೂಗ್ತಾ ಇರೋದು ನೋಡಿ, ಹಾರ್ತಾ ಇರೋದು ನೋಡಿ, ಖುಷಿ. ಅವಕ್ಕೆ ಮರ ಇದೆ ಗಿಡ ಇದೆ, ಅವಕ್ಕೆ ಮನುಷ್ಯರು ಬೇಡ, ಅವಕ್ಕೆ ಬೇಕಾದ್ರೂ ಮರ ಗಿಡಗಳು ನೀರುಗಳು. ಎಷ್ಟು ಚಂದ ಕೂಕೊಂಡು ಕೂಕೊಂಡು ಹೋಗ್ದವಲ್ಲ ಆಚೆ ಈಚೆ. ಎಂಥ ಒಂದು ಸುಂದರ ದೃಶ್ಯ ನೋಡಿ. ನಮ್ಮ ರಾಜ್ಯದಲ್ಲಿ ಎಂದೋ ಆಗಬೇಕಿತ್ತು, ಕೇರಳದ ಅಲಪ್ಪುಜ ಅಥವಾ ಅಲಪ್ಪಿಯಲ್ಲಿರುವ ಹಾಗೆ ಅಲ್ಲಿ ದೋಣಿ ಮನೆಗಳಿದೆ. ಈಗೀಗ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಹಲವಾರು ಜನರು ತಮ್ಮ ಅಭಿಪ್ರಾಯ ತಿಳಿಸಿದ ಮೇಲೆ ಈಗ ಉಡುಪಿಯಲ್ಲಿ ಒಂದು ಎರಡು ಮೂರು ಬೋಟಿಂಗ್ ವ್ಯವಸ್ಥೆ ಹೌಸ್ ಬೋಟ್ ಇದೆ. ಸಾಧಾರಣ ನನ್ನಂದಾಜು ಒಂದು 60-70 ಕಿಲೋಮೀಟರ್ ಉದ್ದದ, 60-70 ಅಲ್ಲ ಜಾಸ್ತಿ ಇದೆ, 80-100 ಕಿಲೋಮೀಟರ್ ಉದ್ದದ ಹಿನ್ನೀರು ಹೊಳೆಗಳಿದೆ. ಮಂಗಳೂರಿನಲ್ಲಿ ಇದೆ, ಪಡುಬಿದ್ರಿಯಲ್ಲಿ ಇಲ್ಲಿದೆ, ಮುಲ್ಕಿಯಲ್ಲಿದೆ, ಉದಯಾವರದಲ್ಲಿದೆ, ಹಾಗೆ ಇಲ್ಲಿ ನೋಡಿ ಉಡುಪಿ ಜಿಲ್ಲೆಯಲ್ಲಿ ಮಲ್ಪೆ ಈ ಕಡೆ, ಬ್ರಹ್ಮಾವರ, ಬಿಸಿ ರೋಡ್, ಕೋಡಿ ಕನ್ಯಾಣ, ಪಾರಂಪಳ್ಳಿ, ಹಾಗೆ ಮುಂದೆ ಹೋದರೆ ಕುಂದಾಪುರ, ಗಂಗೊಳ್ಳಿ, ಉಪ್ಪಿನ ಕುದುರು, ಹಟ್ಟಿ ಕುದುರು, ಹೆರಿ ಕುದುರು.
ನೋಡಿ, ಅದೆಲ್ಲ ಒಂದು ದ್ವೀಪಗಳ ಹೆಸರು. ಏನಂದರೆ ಅವು ದ್ವೀಪಗಳು ಹೊಳೆ ಮಧ್ಯೆ ಇದ್ದವು, ಈಗ ನಾವು ರಸ್ತೆ ಮುಖಾಂತರ ಜೋಡಿಸಿದ್ದೇವೆ. ಇಲ್ಲಿ ಇಲ್ಲೆಲ್ಲ ಕೂಡ ಈಗ ಈ ಕಾಂಡ್ಲಾ ಮರವನ್ನು ಬೆಳೆಸಿದ್ದಾರೆ. ಇದರಲ್ಲಿ ಸುತ್ತು ಬರೋದು ಅಂದರೆ ಎಂಥವನಿಗೂ ಕೂಡ ಒಂದು ಪ್ರಕೃತಿ ಪ್ರೇಮ ಖಂಡಿತ ಮೂಡ್ತದೆ. ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ಹಾಳು ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ನಾವು ತುಂಬ ಗಿಲ್ಟಿ ಆಗಿರ್ತೇವೆ, ಅಪರಾಧಿ ಮನೋಭಾವ ನಮ್ಮನ್ನು ಕಾಡ್ತಾ ಇರ್ತದೆ. ಯಾಕಂದರೆ ಪ್ರಕೃತಿ ಅಷ್ಟು ಚಂದ, ಅದು ನಾವು ಪ್ರಕೃತಿಯೊಂದಿಗೆ ಬದುಕಬೇಕು. ನಾವು ಒಂದು ಪ್ರಾಣಿ ವರ್ಗ ನೋಡಿ, ಹೀಗೆ ಪ್ರಕೃತಿ ಜೊತೆ ನಾವು ಬದುಕಬೇಕು, ಹಸಿರು ಗಿಡಗಳ ಜೊತೆಗೆ ಎಷ್ಟು ಖುಷಿ ಆಗ್ತದೆ. ನೋಡಿ ಎಷ್ಟು ದಟ್ಟವಾದ ಕಾಂಡ್ಲವನ ಇದು, ಎಷ್ಟೆಲ್ಲ ಜಲಚರಗಳು ಇರ್ಬೋದು ಅವು ಮಧ್ಯ, ಪಕ್ಷಿಗಳು ರಾತ್ರಿ ವಾಸ ಮಾಡ್ಬೋದು ಇಲ್ಲಿ, ಏನೆಲ್ಲ ಜೀವಿಗಳು. ನಮ್ಮ ಮನಸ್ಸಿಗೆ ನಾವು ಮನುಷ್ಯ ವರ್ಗ ಒಂದೇ ನಾವು ಬದುಕಲಿಕ್ಕೆ ಇರುವುದಂತ, ಕೋಟಿ ಕೋಟಿ ಜೀವವರ್ಗಗಳಿವೆ. ಇಂಥ ಕಾಂಡ್ಲವನದಲ್ಲಿ ನಾವು ಸುತ್ತು ಬರುವಾಗ ನಾವು ತುಂಬ ಒಮ್ಮೊಮ್ಮೆ ವೇದಾಂತಿ ಆಗ್ತೇವೆ. ಯಾಕಂದರೆ ನಾವು ಮನುಷ್ಯರು ಹೆಚ್ಚಂದರೆ 100 ವರ್ಷ ಅಥವಾ 100 ವರ್ಷ, ಅದೆಲ್ಲ ಕಡಿಮೆ, ಭಾರಿ ಕಡಿಮೆ, 70-80 ವರ್ಷ. ಈ ಪ್ರಕೃತಿ ಎಷ್ಟೋ 1000 ವರ್ಷಗಳಿಂದಿದೆ, ಅವರೆದುರಿ ನಾವು ಒಂದು ಸಣ್ಣ ಬಿಂದು ಕೂಡ ಅಲ್ಲ. ಆದರೆ ನಾವು ಮಾತಾಡೋದು ನೋಡಿದರೆ ಮಾತ್ರ ನಾವು ಇಡೀ ಪ್ರಕೃತಿಯೇ ಗುತ್ತಿಗೆ ತಗೊಂಡವರು ಮಾತಾಡ್ತೇವೆ, ನಮಗೆ ಇಡೀ ಪ್ರಕೃತಿ ಬಗ್ಗೆ ಗೊತ್ತುಂಟು ಅನ್ನುವಾಗ ಮಾತಾಡ್ತೇವೆ. ನಾವು ತಪ್ಪಿ ಬೀಳೋದಲ್ಲೇ. ಡಾಕ್ಟರ್ ಕೋಟಾ ಶಿವರಾಮ್ ಕಾರಂತರನ್ನ ಒಮ್ಮೆ ಯಾರೋ ಕೇಳಿದರು, ಸರ್ ದೇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕೇಳಿದರು. ಅವರಷ್ಟೇ ಪ್ರಾಮಾಣಿಕವಾಗಿ ಉತ್ತರಿಸಿದ್ರಂತೆ, ನನಗೆ ಏನೇನೂ ಗೊತ್ತಿಲ್ಲ ಅಂತ. ನನಗೆ ಏನೇನೂ ಗೊತ್ತಿಲ್ಲ ಅಂತ ಹೇಳುವ ಒಂದು ಅಭಿಪ್ರಾಯ ನಮ್ಮಲ್ಲಿಲ್ಲ, ಹಾಗಾಗಿ ನಾವು ಎಲ್ಲ ಎಡವಟ್ಟುಗಳು ಆಗ್ತಾ ಇರೋದು. ನಮಗೆ ಏನೇನು ಗೊತ್ತಿಲ್ಲ ಅಂತ ಒಪ್ಕೊಳ್ವ. ಪ್ರಕೃತಿ 1000-1000 ವರ್ಷಗಳಿಂದಿದೆ, ಎಷ್ಟೋ ಕೋಟಿ ತಾರಾಮಂಡಲಗಳಿವೆ, ಪ್ರತಿ ತಾರಾಮಂಡಲಗಳಿಗೂ ಎಷ್ಟೋ 1000 ನಕ್ಷತ್ರಗಳಿವೆ, ಪ್ರತಿ ನಕ್ಷತ್ರಕ್ಕೂ ಗ್ರಹಗಳಿವೆ, ಉಪಗ್ರಹಗಳಿವೆ. ನಾವು ಕಂಡದ್ದು ಈ ಭೂಮಿ ಒಂದೇ, ಭೂಮಿದಾಚೆ ಏನಿದೆ ಅಂತ ಚೂರು ಪಾರು ಗೊತ್ತಿದೆ ಅಷ್ಟೇ. ನಾವು ತಿಳ್ಕೊಳ್ಳಿಕ್ಕಿರೋದು 99.99999% ನಾವು ತಿಳಿದಿದ್ದು 0.00001% ಅಥವಾ ಅದಕ್ಕಿಂತ ಕಡಿಮೆ, ಅಥವಾ ಲೆಸ್ ದೆನ್ 0 ಅಂದರೂ ತಪ್ಪಿಲ್ಲ. ಇಂಥ ಸುಂದರ ಪ್ರಕೃತಿಯ ಮಧ್ಯೆ ನಾವು ಬದುಕುದು ಇದ್ದಷ್ಟು ದಿವಸ ಚಂದದಲ್ಲಿ ಬದುಕಿ ಪ್ರಕೃತಿಯನ್ನು ಉಳಿಸಿ, ನಮ್ಮ ಮುಂದಿನ ಜನಾಂಗಕ್ಕೂ ಪ್ರಕೃತಿಯನ್ನು ಉಳಿಸಿ ಬದುಕುದು ಅನಿವಾರ್ಯ. ಇಷ್ಟೆಲ್ಲ ಹೇಳಿದೆ, ಅದು ಸುಲಭ ಇಲ್ಲ. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕ್ತಾ ಇದ್ದೇವೆ, ಅನಿವಾರ್ಯ. ಪ್ರತಿ ಜೀವಿಗೂ ಅಥವಾ ಪ್ರತಿ ವಸ್ತುವಿಗೂ ಒಂದು ಅಂತ್ಯ ಅಂತಿರುವ ಹಾಗೆ ಈ ಪ್ರಕೃತಿಗೂ ಒಂದು ಅಂತ್ಯ ಇರ್ತದೇನೋ, ಯಾಕಂದರೆ ನಾವು ಖಾಲಿ ಮಾಡ್ತಾ ಇರ್ತೇವೆ, ಅದು ಅನಿವಾರ್ಯವೇನೋ. ಆದರೆ ಆದಷ್ಟು ದಿವಸ, ಆದಷ್ಟು ವರ್ಷಗಳು ಪ್ರಕೃತಿಯ ಆಯಸ್ಸನ್ನು ಜಾಸ್ತಿ ಮಾಡುವ ಬಗ್ಗೆ ನಾವು ಯೋಚನೆ ಮಾಡ್ಬೋದು, ಯೋಚನೆ ಮಾಡಿದ್ರೆ ಸಾಧ್ಯ ಉಂಟು. ನಾವು ಬದುಕೋಣ, ಪ್ರಕೃತಿ ಜೊತೆಗೆ ಪ್ರಾಣಿ ಪಕ್ಷಿಗಳು ಬದುಕಲಿ, ಗಿಡ ಮರಗಳು ಬದುಕಲಿ, ಈ ಮನೋಭಾವ ನಮಗೆ ಬರಲೇಬೇಕಾಗಿದೆ. ಹೇಗಿದೆ ಕಾಂಡ್ಲವನ ಇಲ್ಲಿ ನೋಡಿ, ನೋಡಿ ಎಷ್ಟು ಚಂದ ಉಂಟು. ದೋಣಿಯಲ್ಲಿ ತಿರುಗ್ತಾ ಇದ್ದಾನೆ. ಹಾ ಹಾ ಹಾ, ಎಂಥ ಸುಂದರ ದೃಶ್ಯ ನೋಡಿ. ಸುತ್ತಲೂ ಎಡಗಡೆ ನೋಡಿದ್ರು ಕಾಂಡ್ಲ ಮರ, ಮುಂದುಗಡೆ ನೋಡಿದ್ರು ಕಾಂಡ್ಲ ಮರ ನೋಡಿ. ಬಾತುಕೋಳಿ ಹಾರ್ತಾ ಇದೆ ನೋಡಿ, ಅವಕ್ಕೆ ಖುಷಿ ಈ ಪ್ರಕೃತಿ. ಆಹಾಹಾ, ಎಂಥ ಸುಂದರ ದೃಶ್ಯ. ಅಬ್ಬಬ್ಬಾ, ಇಂಥ ರಮಣೀಯ ದೃಶ್ಯದ ಮಧ್ಯೆ ಸಾಗುತ್ತಿದ್ದೇನೆ. ನಿಜವಾಗಲೂ ನಮ್ಮನೆಯಿಂದ 0.5 ಕಿಲೋಮೀಟರ್ ದೂರ ಕೂಡ ಇಲ್ಲ ಈ ಸ್ಥಳಕ್ಕೆ. ಆದರೆ ಹುಟ್ಟಿ 62 ವರ್ಷ ಆಗಿದೆ. ನಾನು ಈ ಥರ ಇಂಥ ಒಂದು ರಮಣೀಯ ದೃಶ್ಯ ನಮ್ಮ ಮನೆ ಹತ್ತಿರ ಇದೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ.
ಇವತ್ತು ಆಕಸ್ಮಿಕವಾಗಿ ನನ್ನ ಮಿತ್ರ ರವಿ ಸಿಕ್ಕಿದ್ರು, ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ತೋರಿಸ್ತೇನೆ ನಿಮಗೆ ರವಿಯನ್ನು. ಅದರ ಅವರು ದಿನ ಬೆಳಗಾದರೆ ಈ ಜಾಗದಲ್ಲಿ ಮೀನುಗಾರಿಕೆ ಮಾಡುವವರು, ಅವರ ಅನುಭವಗಳನ್ನು ಹೇಳಲಿಕ್ಕಿದ್ದಾರೆ. ಕೊನೆಯಲ್ಲಿ ತೋರಿಸ್ತೇನೆ ನಿಮಗೆ ಅವ್ರನ್ನ. ಅಬ್ಬಾ, ಇಂಥ ಸುಂದರ ದೃಶ್ಯ! ನೋಡಿ ನೋಡಿ, ನೋಡ ಬನ್ನಿ ಮಿತ್ರರೇ, ಕಾಂಡವನದಲ್ಲಿ ಒಂದು ಸುತ್ತು ಹಾಕಿ ಬನ್ನಿ. ನೋಡಿ ಎಂಥ ಸುಂದರ ದೃಶ್ಯ! ಬಾನಲ್ಲಿ ಸೂರ್ಯ ಮುಳುಗಲಿಕ್ಕೆ ಹೊರಟಿದ್ದಾನೆ. ಈ ಮುಸ್ಸಂಜೆ ಹೊತ್ತಿನಲ್ಲಿ ಈ ಕಾಂಡ್ಲವನದಲ್ಲಿ ರೌಂಡ್ ಬರೋದಂದರೆ ಅದೊಂದು ಅವರ್ಣನೀಯ ಅನುಭವ ನನಗೆ. ಇವತ್ತು ಇಷ್ಟು ಮನೆ ಹತ್ರ ಇದ್ದರು ಆಗ ಹೇಳಿದಾಗೆ ನಾನು ನೋಡಿಲ್ಲ, ಇವತ್ತು ನನಗೆ ಆಕಸ್ಮಿಕವಾಗಿ ಅವಕಾಶ ಸಿಕ್ಕಿದೆ. ನಾನೀಗ ನಿಮಗೆ ತೋರಿಸ್ತಾ ಇರೋದು ಬರೀ ಒಂದೆರಡು ಕಿಲೋಮೀಟರ್ ದೂರದ ದೃಶ್ಯಗಳನ್ನು ಮಾತ್ರ. ನೀವು ಕೋಡಿ ಕನ್ಯಾಣದ ಕೋಡಿ ತಲೆ ಹತ್ರ ಬಂದರೆ ಅಲ್ಲಿಂದ ಹೊರಟ್ರೆ ದೋಣಿಯಲ್ಲಿ ಸಾಧಾರಣ ಕೋಟದವರೆಗೆ ಹೋಗ್ಬೋದು, ಕೋಟದ ಪಡುಕೆರೆವರೆಗೆ ಹೋಗ್ಬೋದು ಕರಾವಳಿಗೆ. ಅಷ್ಟು ದೂರ ಏನಿಲ್ಲ ಅಂದ್ರೆ ಒಂದು ಗಂಟೆ ಬೇಕು ಹೋಗಲಿಕ್ಕೆ, ಒಂದು ಒಂದೂವರೆ ಗಂಟೆ ಬೇಕು ಅಥವಾ ಜಾಸ್ತಿ ಬೇಕು. ಈ ರೀತಿ ಪ್ರಕೃತಿಯ ಮಧ್ಯೆ ಕಳೆದ್ರೆ ಆಗ ಸಿಕ್ಕುವ ಖುಷಿ ಹೇಳತ್ತಿರದ್ದು. ನೋಡಿ ಬಾತುಕೋಳಿ, ಹಾ 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 ಹಾ, ನಿಮಗೆ ಎಂಥ ಒಂದು ಪಕ್ಷಿ ನೋಡಿ, ಉದ್ದ ಕುತ್ತಿಗೆಯೇ ಈ ಹಕ್ಕಿ, ಯಾವ ದೇಶದಿಂದ ಬಂದಿದೆಯೋ ಗೊತ್ತಿಲ್ಲ. ಅವಕ್ಕೆ ಅವಕಾಶ ಮಾಡಿಕೊಟ್ರೆ, ಇಂಥದ್ದೆಲ್ಲ ಅವಕಾಶ ಮಾಡಿಕೊಟ್ಟಾಗ ಅವು ಖುಷಿಯಿಂದ ಯಾವುದಾದ್ರೂ ದೇಶದಿಂದ ಬಂದಿಲ್ಲ ಇದು ಮಾಡ್ತವೆ. ನಮ್ಮ ಊರಿನ ಪ್ರಕೃತಿಯ ಸೊಬಗನ್ನು ಈ ಹಕ್ಕಿಗಳು ಜಾಸ್ತಿ ಮಾಡ್ತವೆ. ಧ್ಯಾನ ಮಾಡ್ತಾ ಕೂತಿದೆ ನೋಡಿ. ಇದು ನನಗೆ ನೋಡಿ ಹಾರಿತು, ನಮ್ಮ ದೋಣಿ ನೋಡಿ ಹಾರಿತು. ಹಾಗೆ ಸ್ನೇಹಿತರೆ, ಇಲ್ಲೊಂದು ಸೇತುವೆ ಸಿಕ್ಕಿದೆ, ಮರದ ಸೇತುವೆ. ನಾನು ಆಗ ಒಂದು ಸಿಮೆಂಟ್ ಸೇತುವೆ ತೋರಿಸಿದೆ, ಅಲ್ಲಿಯೂ ಕೂಡ ಇಂಥದ್ದೇ ಒಂದು ಮರದ ಸೇತುವೆ ಇತ್ತು. ಇದು 21ನೇ ಶತಮಾನ. ಎಲ್ಲ ಕಡೆ ಸಿಮೆಂಟ್ ಸೇತುವೆ ಆಗುವಾಗ ಇಲ್ಲೊಂದು ಮರದ ಸೇತುವೆ ನೋಡಿ. ಸುಮಾರು 1.5 ವರ್ಷಗಳ ಕೆಳಗೆ ಈ ಮರದ ಸೇತುವೆ ಬಗ್ಗೆ ಒಂದು ಸ್ಟೋರಿ ಮಾಡಿ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಹಾಕಿದೆ. ಇದಕ್ಕೆ ಕಾಯಕಲ್ಪ ಎಂದು ಅಂತ ಒಂದಷ್ಟು ಪ್ರಚಾರ ಆಯಿತು. ಆದರೆ ಈ 1.5 ವರ್ಷ ನಂತರ ಯಾರೋ ಹೇಳಿದ್ರು ಆಗ ಸೇತುವೆ ಸ್ಯಾಂಕ್ಷನ್ ಆಗಿದೆ, ಕೂಡಲೇ ಆಗ್ತದೆ ಅಂತ. ಆದರೆ ಇವತ್ತಿನವರೆಗೂ ಈ ಮರದ ಸೇತುವೆ ಸಿಮೆಂಟ್ ಸೇತುವೆ ಆಗಲಿಲ್ಲ. ಈ ಕಡೆ ಪಾರಂಪಳ್ಳಿ ಪಡುಕೆರೆ ಗ್ರಾಮ ಇದೆ, ಆ ಸೇತುವೆಯಿಂದ ಆ ಕಡೆಯಲ್ಲಿ ಹೋದರೆ ಸಾಲಿಗ್ರಾಮಕ್ಕೆ ಹೋಗ್ತದೆ. ನೋಡಿ ಒಬ್ಬರು ನಡೆದು ಹೋಗ್ತಾ ಇದ್ದಾರೆ, ಅವರು ಅದರ ಮೇಲೆ ಹಲಗೆಯೆಲ್ಲ ತೋರಿಸಿದೆ ನಮ್ಮ ನಿಮಗೆ, ಎಲ್ಲ ಜೀವ ಕೈಯಲ್ಲಿ ಇಟ್ಕೊಂಡು ಅದ್ರ ಮೇಲೆ ಹೋಗ್ಬೇಕು ನಾವು. ಪ್ರಕೃತಿ ಸೌಂದರ್ಯ ಚಂದ, ಇಂಥ ಮರದ ಇದ್ದಿದ್ರೆ ಮಾಡ್ಬೋದು. ಆದರೆ ಅದು ಬರೀ ಟೂರಿಸಮಿಗೆ ಮಾತ್ರ ಮಾಡಬೇಕು, ಜನರಿಗೆ ಆಚೆ ಈಚೆ ತಿರುಗುವ ದಿನ ತಿರುಗುವ ವ್ಯವಸ್ಥೆಗೆ ಮರದ ಸೇತುವೆ ಆಗುವುದಿಲ್ಲ. ಇಲ್ಲಿ ಒಂದು ಕಾಂಡ್ಲವನದಿಂದ ಇನ್ನೊಂದು ಕಾಂಡ್ಲವನಕ್ಕೆ ಇದೇ ಥರ ಮರದ ಸೇತುವೆಗಳನ್ನು ಮಾಡಿದರೆ ಭಾರಿ ಚಂದ ಆಗ್ಬೋದು. ನಾನು ಕೆನಡಾದಲ್ಲಿ ವ್ಯಾಂಕೋವರ್ನಲ್ಲಿ ನೋಡಿದ್ದೇನೆ, ಬೆಟ್ಟಕ್ಕೆ ಈ ಥರ ಮರದ ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಬೆಟ್ಟದ ಇದರಲ್ಲಿ. ಅದೇ ಥರ ಇಲ್ಲಿ ಕಾಂಡ್ಲವನದಿಂದ ಕಾಂಡ್ಲವನಕ್ಕೆ ಯಾಕೆ ಮರದ ಸೇತುವೆಗಳನ್ನು ಮಾಡಬಾರ್ದು? ಪ್ರಕೃತಿ ಸೌಂದರ್ಯ ಅಂದರೆ ಚೆನ್ನಾಗಿ ಮಾಡಬೇಕು. ಅವರು ಗಟ್ಟುಮುಟ್ಟಾಗಿ ಮಾಡಿದಾರಲ್ಲಿ ವ್ಯಾಂಕೋವರ್ ಕೆನಡಾದಲ್ಲಿ, ಅದರ ಮೇಲೆ ಮರದ ಮೆಟ್ಟಿಲುಗಳ ಮೇಲೆ ಬೆಟ್ಟವನ್ನು ಹತ್ತಿದ್ದೇವೆ ನಾವು, ಅಥವಾ ಇದೇ ಥರ ತಿರುಗಿದ್ದೇವೆ. ಈಗ ನನಗನ್ನಿಸಿದ್ದು, ಒಂದು ವನದಿಂದ ಇನ್ನೊಂದು ವನಕ್ಕೆ ಈ ಥರ ಮರ ಸೇತುವೆಗಳು ಮಾಡಿದರೆ ಪ್ರವಾಸೋದ್ಯಮದ ಅಭಿವೃದ್ಧಿಯನ್ನು ಭಾರಿ ಚೆನ್ನಾಗಿ ಮಾಡ್ಬೋದು, ಲಕ್ಷಾಂತರ ಜನ ಇಲ್ಲಿನೇ ಆಕರ್ಷಿಸ್ಬೋದು ಅಂತ ನನ್ನ ಅಭಿಪ್ರಾಯ.
ನಾನು ಎಷ್ಟೇ ವಿವರಿಸಿ ಹೇಳ್ಬೋದು ಈ ಕಾಂಡ್ಲವನದ ಸೊಬಗನ್ನು, ಅದನ್ನು ನೀವು ವಿಡಿಯೋದಿಂದಲೇ ಆನಂದಿಸಲು ಕಷ್ಟ ಉಂಟು. ನೀವೊಮ್ಮೆ ಬರಬೇಕಿಲ್ಲಿ, ಬನ್ನಿ ನಮ್ಮೂರಿಗೆ, ನೋಡಿ ಏನೆಲ್ಲ ಉಂಟು ನಮ್ಮೂರಲ್ಲಿ. ಸಮುದ್ರ ಉಂಟು, ಹಿನ್ನೀರು ಹೊಳೆ ಉಂಟು, ಕಾಂಡ್ಲವನ ಉಂಟು. ಒಮ್ಮೆ ಬರಬೇಕು ನೀವು. ನೋಡಿ, ದಟ್ಟವಾದ ಕಾಂಡ್ಲವನದ ಮಧ್ಯೆ ನಾವು ಸಾಕ್ತಾ ಇದ್ದೇವೆ. ಬನ್ನಿ ಬನ್ನಿ, ನಿಮಗೂ ತೋರಿಸ್ತೇನೆ. ನನಗಾದ ಖುಷಿಯನ್ನು ನೀವು ಹಂಚಿಕೊಳ್ಳಿ. ನೋಡಿ, ಸುತ್ತ ಆ ಕಡೆಯ ಕಾಂಡ್ಲ ಮರ, ಈ ಕಡೆಯ ಕಾಂಡ್ಲ ಮರ, ಮಧ್ಯದಲ್ಲಿ ಹೋಗ್ತದೆ. ನೋಡಿ, ಅಬ್ಬಾ ಎಂಥ ಒಂದು ಸುಂದರ ಸ್ಥಳ. ನೋಡಿ, ಒಂದು ಸುರಂಗದಲ್ಲಿ ಹೋಗಿ ಬಂದ ಅನುಭವ. ನೋಡಿ, ಮತ್ತು ಕೂಡ ಬೆಳೆಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಇನ್ನು ಗಿಡ ಚಿಕ್ಕದಾಗಿದೆ. ಮುಂದೊಂದು ದಿವಸ ಈಗ ನೀವು ಕಂಡ ಹಾಗೆ ಇದು ಕೂಡ ದಟ್ಟವಾದ ಕಾಂಡ್ಲವನ ಆಗ್ತದೆ. ನೋಡಿ, ಇನ್ನೊಂದು ಉದ್ದ ಕೊಕ್ಕಿನ ಕೊಕ್ಕರೆ. ಇದು ಕೂಡ ಸ್ಥಳೀಯವಾದ ಕೊಕ್ಕರೆಯಾಗಿ ಕಾಣುವುದಿಲ್ಲ. ನನಗೆ ಆ ಬಗ್ಗೆ ನಾಲೆಜ್ ಇಲ್ಲ. ನಾನು ಊಹಿಸಿದ್ದು, ತಪ್ಪಿದ್ರೆ ಕ್ಷಮೆ ಇರಲಿ. ಕೊಕ್ಕರೆ ನೋಡಿ, ನೋಡಿ ಈ ಬ್ಯಾಕ್ ವಾಟರ್ ಅಥವಾ ಹಿನ್ನೀರಿನ ದಂಡೆಯಲ್ಲೇ ಜನರು ವಾಸಿಸ್ತಾ ಇದ್ದಾರೆ. ಶತಮಾನ ಶತಮಾನಗಳಿಂದ ಹೊಳೆದಂಡೆಯಲ್ಲೇ ಬದುಕ್ತಾ ಇರೋರು. ಹಕ್ಕಿಗಳ ಕೂಗನ್ನು ಕೇಳಿ, ಅವಕ್ಕೆ ಭಾರಿ ಖುಷಿ. ಕರಾವಳಿಯ ಹಿನ್ನೀರು ಪ್ರವಾಸೋದ್ಯಮ ಅಭಿವೃದ್ಧಿಗೆ ತುಂಬ ಸಹಾಯಕರ. ನಾನು ಆಗಲೇ ಹೇಳಿ ಆಯ್ತು ವಿಷಯವನ್ನು. ಈ ಹಿನ್ನೀರಿನಲ್ಲಿ ಈ ರೀತಿ ಕಾಂಡ್ಲ ಬೆಳೆಸಿ ಇದರಲ್ಲಿ ದೋಣಿ ವಿಹಾರ ಮಾಡಿದರೆ, ದೋಣಿ ವಿಹಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೆ ಸರ್ಕಾರ. ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶದ ಜನರನ್ನು ಇಲ್ಲಿಗೆ ಆಕರ್ಷಿಸ್ಬೋದು. ಖಂಡಿತ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸು ಇರ್ತದೆ. ಸಂಸ್ಕೃತಿ ಮುಂತಾದ ಬೇರೆ ಬೇರೆ ದೇಶದವರು ಬರ್ತಾರೆ, ಬೇರೆ ಬೇರೆ ಥರ ಸಂಸ್ಕೃತಿಯನ್ನು ಇಲ್ಲಿ ಜನರಿಗೆ ಬಿತ್ತಿ ಹೋಗ್ತಾರೆ. ಆದರೆ ನಾವು ಬದುಕಬೇಕಾದ್ರೆ ಹಣ ಚಲಾವಣೆ ಆಗಲೇಬೇಕು. ನಿಮ್ಗೆ ಗೊತ್ತಿದೆ, ಗೋವಾ ರಾಜ್ಯ ಬದುಕ್ತಾ ಇರೋದೇ ಬರೀ ಪ್ರವಾಸೋದ್ಯಮದಲ್ಲಿ.
ಗೋವಾ ರಾಜ್ಯದಲ್ಲಿರುವ ಬೀಚ್ಗಳಿಗಿಂತ ಅಂದವಾದ ಸುಂದರವಾದ ಬೀಚ್ಗಳು ನಮ್ಮಲ್ಲಿವೆ. ನಾನು ಮೊನ್ನೆ ಮಲ್ಪೆ ಬೀಚ್ ತೋರಿಸುವಾಗ ನಿಮಗೆಲ್ಲ ಹೇಳಿದ್ದೆ ಆ ವಿಷಯವನ್ನು. ಕೇರಳ ರಾಜ್ಯದಲ್ಲಿರುವಕ್ಕಿಂತ ಚಂದದ ಬ್ಯಾಕ್ ವಾಟರ್ಗಳು ನಮ್ಮ ರಾಜ್ಯದಲ್ಲಿವೆ. ಯಾಕೋ ಏನೋ ಮುಂಚಿನಿಂದು ಕರ್ನಾಟಕದ ಸರ್ಕಾರ, ಕರ್ನಾಟಕದ ಯಾವುದೇ ಸರ್ಕಾರ ಬರಲಿ, ಅವರು ಮುಂಚೆ ಇಂದು ಪ್ರವಾಸೋದ್ಯಮದ ಬಗ್ಗೆ ಸ್ವಲ್ಪ ಉದಾಸೀನ ಮನೋಭಾವ ತೋರಿಸಿದ್ದಾರೆ. ಆ ಸರ್ಕಾರ ಈ ಸರ್ಕಾರ ಅಂತಿಲ್ಲ, ಎಲ್ಲ ಸರ್ಕಾರಗಳು ಪ್ರಾರಂಭದಿಂದಲೂ. ಪ್ರವಾಸೋದ್ಯಮ ಸಚಿವರು ಬರ್ತಾರೆ, ಇಲ್ಲಿ ಒಳ್ಳೆಯ ಅವಕಾಶ ಇದೆ ಅಂತಾರೆ, ನಾವು ಅಭಿವೃದ್ಧಿಗೆ ಇದನ್ನು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತೇವೆ ಅಂತಾರೆ, ಅವರು ಅಧಿಕಾರದಿಂದ ಹೋಗ್ತಾರೆ, ಮತ್ತೆ ಯಾರೂ ಮಾಡುವವರೇ ಇರುವುದಿಲ್ಲ. ಇಲ್ಲ ಇಲ್ಲ ಇಲ್ಲ, ಆಗಬಾರ್ದು. ಇದು ಪೋಲಾಗ ಕರ್ನಾಟಕಕ್ಕೆ ದೇಶ ವಿದೇಶಗಳಿಂದ ಇವತ್ತಿನ ಈ ಒಂದು ಸಂಕೀರ್ಣ ಸ್ಥಿತಿಯಲ್ಲಿ ದೇಶ ವಿದೇಶಗಳಿಂದ ಜನರು ಬರುವುದು ಅನಿವಾರ್ಯ, ಹಣ ಚಲಾವಣೆ ಆಗಬೇಕು, ನಮ್ಮ ಜನರು ಅಭಿವೃದ್ಧಿ ಹೊಂದಬೇಕು. ಬ್ಯಾಂಕಾಕ್ನಂಥ ದೇಶಗಳು ಒಂದು ಪ್ರವಾಸೋದ್ಯಮಕ್ಕಾಗಿ ಎಷ್ಟೆಲ್ಲ ಕಾರ್ಯಕ್ರಮ ಹಾಕ್ಕೊಂಡಿದ್ದಾವೆ ಅಂದರೆ, ನೀವು ಬ್ಯಾಂಕಾಕಿಗೆ ಒಮ್ಮೆ ಹೋಗಬೇಕು ಥೈಲ್ಯಾಂಡ್ ದೇಶಕ್ಕೆ, ಅಲ್ಲಿ ನಾವು ಕಾಣೋದು ನಮ್ಮ ದೇಶದಲ್ಲಿ ಕಾಣುವಂಥದ್ದೇ, ಏನು ಹೊಸದಿಲ್ಲ, ಬೇರೆ ದೇಶಕ್ಕೆ ಹೋಗಿದ್ದೇವೆ ಅಂತ ಮಾತ್ರ ನಾವು ನೋಡ್ತೇವೆ. ನಾನೊಮ್ಮೆ ಹೋಗಿದ್ದೇನೆ ಬ್ಯಾಂಕಾಕಿಗೆ, ಮಾರಿಷಿಯಸ್ನಂಥ ದೇಶ ಅಲ್ಲಿಗೂ ಹೋಗಿದ್ದೇನೆ. ಅಲ್ಲಿಂದೆಲ್ಲ ನೋಡುವಾಗ ಅಲ್ಲಿ ನಮಗೇನು ಹೊಸ ಅನಿಸೋದಿಲ್ಲ, ನಾವೆಲ್ಲ ಊರ ಮನೆಯಲ್ಲಿ ಕಂಡದ್ದೇ. ಇಲ್ಲಿ ಮಾರಿಷಿಯಸ್ನಲ್ಲಿ ಸಮುದ್ರ ಮಧ್ಯ ಬೋಟಿಗೆ ಹಾಕಿ ಇದರಲ್ಲಿ ಯಾವುದು ಪ್ಯಾರಾಚೂಟ್ನಲ್ಲಿ ನಮ್ಮನ್ನು ಮೇಲೆ ಕಳಿಸ್ತಾರೆ. ಪ್ಯಾರಾಚೂಟಲ್ಲ, ಅದಕ್ಕೇನು ಹೇಳ್ತಾರೆ, ಇದರಲ್ಲಿ ದೊಡ್ಡ ಇದನ್ನು ಮೇಲೆ ಆಕಾಶಕ್ಕೆ ನಾವು ಹಾರಿ ಕೆಳಗಿಳಿದಿದ್ದೇವೆ. ಅಂಥದ್ದೆಲ್ಲ ಕಾರ್ಯಕ್ರಮಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ಹಿನ್ನೀರಿನಲ್ಲಿ ಅಥವಾ ನಮ್ಮ ಸಮುದ್ರದಲ್ಲಿ, ನಮ್ಮ ಬೀಚ್ನಲ್ಲಿ ಯಾಕೆ ಹಾಕ್ಕೊಳ್ಬಾರ್ದು? ಸಾಧ್ಯ ಉಂಟು, ಜನರನ್ನು ಆಕರ್ಷಿಸೋಣ. ಯಾವುದೋ ದೇಶಕ್ಕೆ ಹೋಗಿ ನಾವು ಅಲ್ಲಿ ಹಣವನ್ನು, ನಮ್ಮ ಕರೆನ್ಸಿಯನ್ನು ಅಲ್ಲಿ ಖಾಲಿ ಮಾಡಿ ಬರ್ತೇವೆ. ನಮ್ಮ ದೇಶದಲ್ಲೇ ಇದ್ದರೆ ಸಾಧ್ಯ ಆದಷ್ಟು ಜನ ವಿದೇಶಕ್ಕೆ ಟೂರಿಸಮಿಗಾಗಿ ಹೋಗುವುದನ್ನು ಕಡಿಮೆ ಮಾಡ್ತಾರೆ, ನಮ್ಮ ದೇಶದ ಹಣ ನಮ್ಮ ದೇಶದಲ್ಲಿ ಉಳಿತದೆ. ಅಬ್ಬಾ ನೋಡಿದ್ರ, ಸಾಧಾರಣ 2-3 ಕಿಲೋಮೀಟರ್ ದೂರ ನಾನಿವತ್ತು ಈ ಹಿನ್ನೀರು ಹೊಳೆಯಲ್ಲಿ ಪ್ರಯಾಣಿಸಿದ್ದೇನೆ ದೋಣಿಯಲ್ಲಿ. ನಾನು ಆಗ ಹೇಳಿದಾಗೆ ನನ್ನದೇ ಊರಾದರೂ ನಾನು ಈ ಪ್ರಯಾಣವನ್ನು ಮಾಡ್ತಾಯಿರೋದು ಫಸ್ಟ್ ಮೊದಲು 62 ವರ್ಷಗಳ ನಂತರ ನಾನು ಮಾಡ್ತಾಯಿದ್ದೇನೆ. ಅಲ್ಲ, ಮುಂಚೆ ಇಂಥ ಕಾಂಡಲವನ ಇಲ್ಲ, ಇದು ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಒಂದು ಒಳ್ಳೆಯ ಕೆಲಸ ಈ ಥರ ಕಾಂಡಲವನ ಬೆಳೆಸಿದ್ದು. ನಾನು ಚಿಕ್ಕಂದಿನಲ್ಲಿರುವಾಗ ಈ ಹೊಳೆಯಲ್ಲಿ ಈ ಥರ ಕಾಂಡಲವನ ಇರಲಿಲ್ಲ. ನಾನು ಸಂಚರಿಸಿದ್ದು ಮಾತ್ರ 2-3 ಕಿಲೋಮೀಟರ್, ಇಲ್ಲಿ 70-80 ಕಿಲೋಮೀಟರ್ ಉದ್ದದ ಕಾಂಡಲವನಗಳಿದೆ ನಮ್ಮ ಕರಾವಳಿ. ಇಲ್ಲಿ ಮಂಗಳೂರಿಂದ ಹಿಡಿದು ಪಟ್ಕಳ ತನಕ ಅಥವಾ ಅದರ ಆಚೆ ಹೊನ್ನಾವರ ಅಲ್ಲಿಯವರೆಗೆ, ಅಲ್ಲ ಇನ್ನೂ ಜಾಸ್ತಿ, ಹೊನ್ನಾವರ ಲೆಕ್ಕ ಹಾಕ್ಲಿಕ್ಕೆ ಹೋದರೆ ಕೆಲವು 100 ಕಿಲೋಮೀಟರ್, 200-300 ಕಿಲೋಮೀಟರ್ ದೂರ ಈ ಥರ ಕಾಂಡಲವನಗಳು ಅಲ್ಲಿಯೂ ಎಲ್ಲ ಬೆಳೆಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿದೆ ನಾನು, ಕರಾವಳಿಯಲ್ಲೇ ಒಂದು ಒಳ್ಳೆಯ ಕೆಲಸ ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಮಾಡಿದ ಕೆಲಸ. ಹಿಂದೊಮ್ಮೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಮಾಡಲಿಕ್ಕಾಗಿ ಇಲ್ಲಿ ಸರ್ವೆ ಮಾಡಿದೆ. ಏನಂದರೆ ಮಂಗಳೂರಿನಿಂದ ಮುಂಬೈ ತನಕ ಅಥವಾ ಕಾರವಾರ ತನಕ ಬರೀ ಬ್ಯಾಕ್ ವಾಟರ್ನಲ್ಲೇ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಹೆದ್ದಾರಿಯಲ್ಲಿ ಏನಿದೆ ಟ್ರಾಫಿಕ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸರ್ವೆ ಹಾಕಿ ನಮ್ಮ ಗದ್ದೆಗಳೆಲ್ಲ ಕಲ್ಲು ಹಾಕಿ ಹೋಗಿದ್ರು. ಬಟ್ ಅದು ಯಾವಾಗಲೂ, ಇದು ಸುಮಾರು ನಾನು ಹೇಳೋದು 60ರ ದಶಕದಲ್ಲಿ, ನಾನು ಚಿಕ್ಕವನಾಗ ಶಾಲೆ ಹೋಗ್ತಾಯಿದ್ದೆ, ಪ್ರೈಮರಿ ಸ್ಕೂಲಿಗೆ ಹೋಗ್ತಾಯಿದ್ದೆ, ಎಲ್ಲ ನಮ್ಮ ಗದ್ದೆಲೆಲ್ಲ ಕಲ್ಲು ಹಾಕಿದ್ರು. ಏನು ಕೇಳಿದರೆ ಅಲ್ಲಿವರೆಗೆ ಜಾಗವನ್ನು ಅವರು ಆಕ್ಯುಪೈ ಮಾಡಿಕೊಂಡು ಹೊಳೆಯನ್ನು, ಈ ಹಿನ್ನೀರು ಹೊಳೆಯನ್ನು ಅಗಲ ಮಾಡಿ ಮಂಗಳೂರಿನಲ್ಲಿ ಬೋಟ್ ಹತ್ತಿದರೆ ಕಾರವಾರದಲ್ಲಿ ಮೇಲೆ ಬರುವ ಹಾಗೆ ಪ್ರಯಾಣವೂ ಹೌದು,
ಪ್ರವಾಸ ಒಂದು ಪ್ರವಾಸವು ಅಂದರೆ ಪ್ರವಾಸೋದ್ಯಮಕ್ಕೂ ಒಂದು ಅವಕಾಶ ಮಾಡಿಕೊಟ್ಟಾಗೆ ಕೇರಳದಲ್ಲಿ ಅಲಪ್ಪಿಯಲ್ಲಿದ್ದಾಗೆ. ಆದರೆ ಅದು ಮತ್ತೆ ಮುಂದುವರಿಯಲೇ ಇಲ್ಲ, ಬರೀ ಕಲ್ಲು ಮಾತ್ರ ನಾವು ಕಂಡಿದ್ದೇವೆ, ಕಲ್ಲು ಎಲ್ಲಿ ಹೋಯ್ತೋ ಈಗ ಗೊತ್ತಿಲ್ಲ, ಹಾಗೆ ಇದೆ. ಸ್ನೇಹಿತರೆ ನೋಡಿದ್ರಲ್ಲ ಕಾಂಡ್ಲವನ, ಇದರಲ್ಲಿ ಸಾಗುವ ಮೋಜನ್ನ ನೀವು ಒಮ್ಮೆ ಭೇಟಿ ಕೊಡಿ. ಸದ್ಯಕ್ಕೆ ಬೋಟಿಂಗಲ್ಲಿ ಹೋಗೋ ವ್ಯವಸ್ಥೆ ಇಲ್ಲ, ಆದರೆ ನೀವೆಲ್ಲ ಬರ್ತಾ ಇದ್ರೆ ಸಹಜವಾಗಿ ಇಲ್ಲಿ ಅಂಥದ್ದೊಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.